ನಮಸ್ಕಾರ ಸ್ನೇಹಿತರೆ, ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ತುಳಸಿಯನ್ನು ಗಣೇಶನ ಪೂಜೆಯಲ್ಲಿ ಬಳಸುವುದಿಲ್ಲ. ತುಳಸಿಯ ಪ್ರೀತಿಯನ್ನು ಗಣೇಶ ನಿರಾಕರಿಸಿದ್ದೇಕೆ? ಸುಂದರ ಯುವತಿ ತುಳಸಿ ಗಿಡವಾದದ್ದು ಹೇಗೆ? ಗಣೇಶನ ಪೂಜೆಯಲ್ಲಿ ತುಳಸಿಯನ್ನು ಬಳಸಿದರೆ ಏನಾಗುತ್ತೆ? ಸ್ನೇಹಿತರೆ, ಸನಾತನ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರ ಗಿಡವೆಂದು ಪರಿಗಣಿಸಲಾಗುತ್ತದೆ. ಇದರಲ್ಲಿನ ಶುಭ ಶಕ್ತಿಯು ಜನರನ್ನು ಸಕಾರಾತ್ಮಕ ಕಾರ್ಯಗಳಲ್ಲಿ ಅಥವಾ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತದೆ. ಪ್ರತಿಯೊಂದು ಹಿಂದೂ ಮನೆಯಲ್ಲೂ ತುಳಸಿಯನ್ನು ನೆಡುವುದು ಕಡ್ಡಾಯವೆಂದು ಪರಿಗಣಿಸಲಾಗುತ್ತದೆ. ತುಳಸಿ ಸಸ್ಯ ಅಷ್ಟೊಂದು ಪವಿತ್ರವೆನಿಸಲು ಕಾರಣವೇನು? ತುಳಸಿಯ ನಿಜ ಜೀವನ ಹೇಗಿತ್ತು? ತುಳಸಿಗೂ ಗಣಪತಿಗೂ ಇರುವ ಸಂಬಂಧವಾದರೂ ಏನು? ಸ್ನೇಹಿತರೆ, ತುಳಸಿ ಎಂಬಾತೆ ಮಹಾಧರ್ಮರಾಜನ ಸುಂದರ ಮಗಳಾಗಿದ್ದಳು. ತುಳಸಿ ತನ್ನ ಬಾಲ್ಯದಿಂದಲೇ ಮಹಾವಿಷ್ಣುವಿನ ಪರಮ ಭಕ್ತೆಯಾಗಿದ್ದಳು. ಅವಳು ಪ್ರತಿನಿತ್ಯ ಮಹಾವಿಷ್ಣುವನ್ನು ಪೂಜಿಸಲೆಂದು ನದಿಯ ದಡಕ್ಕೆ ಹೋಗುತ್ತಿದ್ದಳು ಹಾಗೂ ಆ ನದಿಯ ದಂಡೆಯ ಮೇಲೆ ಕುಳಿತು ತಪಸ್ಸನ್ನು ಮಾಡುತ್ತಿದ್ದಳು. ಪ್ರತಿನಿತ್ಯದಂತೆ ಆ ದಿನವೂ ಕೂಡ ಆಕೆ ವಿಷ್ಣುವಿನ ಪೂಜೆಗೆಂದು ನದಿಯ ಬಳಿ ನಡೆದುಕೊಂಡು ಹೋಗುವಾಗ ಓರ್ವ ಸುರದೃಪಿ ಯುವಕನನ್ನು ನೋಡುತ್ತಾಳೆ. ಸ್ನೇಹಿತರೆ, ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ತುಳಸಿಯು ನೋಡಿದ ಆ ಸುಂದರ ಯುವಕ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿದ್ದನು. ಆತನ ದೇಹವು ಶುದ್ಧ ಶ್ರೀಗಂಧದ ಮತ್ತು ನೈಸರ್ಗಿಕ ಸುಗಂಧ ದ್ರವ್ಯಗಳ ಸುವಾಸನೆಯಿಂದ ತುಂಬಿತ್ತು. ಆ ವ್ಯಕ್ತಿ ಅತ್ಯಮೂಲ್ಯ ಮತ್ತು ಹೊಳೆಯುವ ಆಭರಣಗಳನ್ನು ಧರಿಸಿದ್ದನು. ನೋಡುತ್ತಲೇ ತುಳಸಿ ಆತನನ್ನು ಪ್ರೀತಿಸಲು ಪ್ರಾರಂಭಿಸಿದಳು. ಆ ವ್ಯಕ್ತಿಯ ಅಚ್ಚುಕಟ್ಟಿನ ಮೈಕಟ್ಟನ್ನು ಕಂಡು ತುಳಸಿಯು ಅವನತ್ತ ಸಾಗುತ್ತಾಳೆ. ಯಾರು ಆ ವ್ಯಕ್ತಿ ಗೊತ್ತೇ? ಅವನೇ ಗಣೇಶ. ತುಳಸಿ ಗಣೇಶನ ಬಳಿ ಹೋಗಿ ತನ್ನನ್ನು ವಿವಾಹವಾಗುವೆಯಾ ಎಂದು ಕೇಳುತ್ತಾಳೆ. ಸ್ನೇಹಿತರೆ, ತುಳಸಿಯನ್ನು ವಿವಾಹವಾಗಲು ಗಣೇಶನು ಸಭ್ಯವಾಗಿ ಮತ್ತು ಶಾಂತವಾಗಿ ನಿರಾಕರಿಸಿದನು. ನಾನು ಕೌಟುಂಬಿಕ ಜೀವನದಿಂದ ದೂರವಿರಲು ನಿರ್ಧರಿಸಿದ್ದೇನೆ. ನನ್ನ ಜೀವನವನ್ನು ಭಗವಂತನ ಧ್ಯಾನಕ್ಕಾಗಿ ಹಾಗೂ ನನ್ನ ಪೋಷಕರಿಗಾಗಿ ಅರ್ಪಿಸುತ್ತೇನೆ ಎಂದು ಗಣೇಶನು ಉತ್ತರಿಸುತ್ತಾನೆ. ಮದುವೆಯು ಮನಸ್ಸಿನ ಶಾಂತಿಯನ್ನು ಹಾಳು ಮಾಡುತ್ತದೆ ಮತ್ತು ತನ್ನನ್ನು ತಪಸ್ಸಿನಿಂದ ದೂರ ಇಡುತ್ತದೆ ಎಂದು ಹೇಳುತ್ತಾನೆ. ನೀವು ನೋಡಲು ಅತ್ಯಂತ ಸುಂದರವಾಗಿದ್ದೀರಿ, ನಿಜ. ಆದರೆ ನಾನು ನಿಮ್ಮನ್ನು ವಿವಾಹವಾಗಲು ಸಾಧ್ಯವಿಲ್ಲವೆಂದು ಗಣೇಶನು ಆಕೆಯ ಬೇಡಿಕೆಯನ್ನು ನಿರಾಕರಿಸುತ್ತಾನೆ. ಸ್ನೇಹಿತರೆ, ಗಣೇಶನು ತುಳಸಿಯನ್ನು ವಿವಾಹವಾಗಲು ನಿರಾಕರಿಸಿದ್ದರಿಂದ ಆಕೆ ಕೋಪಕ್ಕೆ ಒಳಗಾಗುತ್ತಾಳೆ. ನಿಮ್ಮ ಸ್ವಇಚ್ಛೆಗೆ ವಿರುದ್ಧವಾಗಿ ವಿವಾಹವಾಗುವ ದಿನ ಬಂದೇ ಬರುತ್ತದೆ. ಶಾಶ್ವತವಾಗಿ ಕೊನೆಯವರೆಗೆ ಸಂತನಾಗಿ ಉಳಿಯುವ ನಿಮ್ಮ ಪ್ರತಿಜ್ಞೆ ಎಂದಿಗೂ ಈಡೇರದಿರಲಿ ಎಂದು ತುಳಸಿ ಗಣೇಶನನ್ನು ಶಪಿಸುತ್ತಾಳೆ. ಇದು ಗಣೇಶನ ಕೋಪಕ್ಕೆ ಕಾರಣವಾಯಿತು. ಕೋಪದಿಂದ ಗಣೇಶನು, ನೀವು ವಿನಾಕಾರಣ ಒಂದು ವ್ಯಕ್ತಿಯನ್ನು ಶಪಿಸುವುದಕ್ಕೆ ತಕ್ಕ ಪಾಠವನ್ನು ಸುಂದರಿಯಾದ ನೀವು ರಾಕ್ಷಸನನ್ನು ವಿವಾಹವಾಗುವಂತಾಗಲಿ ಎಂದು ಹಾಗೂ ಸಂತರ ಶಾಪದಿಂದ ಶಾಶ್ವತವಾಗಿ ಗಿಡವಾಗುವಂತಾಗಲಿ ಎಂದು ತುಳಸಿಯನ್ನು ಶಪಿಸುತ್ತಾನೆ. ಸ್ನೇಹಿತರೆ, ಗಣೇಶನ ಶಾಪವನ್ನು ಕೇಳಿದ ತುಳಸಿ ತಕ್ಷಣವೇ ತನ್ನ ತಪ್ಪನ್ನು ಅರಿತುಕೊಂಡು ಗಣೇಶನ ಬಳಿ ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತಾಳೆ. ತಾನು ಮಾಡಿದ ದೊಡ್ಡ ತಪ್ಪಿಗೆ ತನ್ನನ್ನು ಕ್ಷಮಿಸುವಂತೆ ಗಣೇಶನನ್ನು ಕೇಳಿಕೊಳ್ಳುತ್ತಾಳೆ. ಸ್ನೇಹಿತರೆ, ತುಳಸಿ ಗಣೇಶನ ಬಳಿ ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳಿದಾಗ ಗಣೇಶನು ತಾನು ನೀಡಿರುವ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಆದರೆ ಶಾಪದ ಪ್ರಭಾವವನ್ನು ಕಡಿಮೆ ಮಾಡಬಹುದು ಎಂದು ಹೇಳುತ್ತಾನೆ. ತುಳಸಿ ಕೂಡ ಅದಕ್ಕೆ ಒಪ್ಪುತ್ತಾಳೆ. ಗಣೇಶನು ತುಳಸಿಯನ್ನು ಕುರಿತು, ನಿಮ್ಮನ್ನು ಮುಂದಿನ ತಲೆಮಾರುಗಳಿಂದ ಶುಭ ಸಸ್ಯವೆಂದು ಪೂಜಿಸುವಂತಾಗಲಿ,
ನಿಮ್ಮ ಪಾವಿತ್ರತೆಯು ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಯಲ್ಲೂ ಬಳಸುವಂತಾಗಲಿ. ದೇವಾನುದೇವತೆಗಳ ಪೂಜೆಯಲ್ಲಿ ನೀವು ಪಾತ್ರವನ್ನು ವಹಿಸುವಂತಾಗಲಿ ಎಂದು ವರವನ್ನು ನೀಡುತ್ತಾನೆ. ಆದರೆ ನನ್ನ ಪೂಜೆಯಲ್ಲಿ ನಿಮ್ಮನ್ನು ಸ್ವೀಕರಿಸಲಾಗುವುದಿಲ್ಲ. ನನ್ನ ಪೂಜೆಯಲ್ಲಿ ತುಳಸಿ ಬಳಕೆ ನಿಷೇಧವೆಂದು ಗಣೇಶನು ಹೇಳುತ್ತಾನೆ. ಸ್ನೇಹಿತರೆ, ಗಣೇಶನ ಶಾಪದಿಂದ ತುಳಸಿಯು ತನ್ನ ಭವಿಷ್ಯದಲ್ಲಿ ಶಂಖಚೂಡ ಎನ್ನುವ ರಾಕ್ಷಸನನ್ನು ವಿವಾಹವಾಗಬೇಕಾಯಿತು. ತುಳಸಿ ಮತ್ತು ಶಂಖಚೂಡರ ವೈವಾಹಿಕ ಜೀವನ ಅನ್ಯೋನ್ಯತೆಯಿಂದಿದ್ದರೂ ಕೂಡ ಶಂಖಚೂಡನ ಕೆಲವೊಂದು ಅಹಿತಕರ ವರ್ತನೆಯಿಂದ ಮಹಾಶಿವನು ಆತನನ್ನು ಕೊಲ್ಲುತ್ತಾನೆ. ನಂತರ ತುಳಸಿ ತನಗೆ ಮರುಜನ್ಮ ನೀಡುವಂತೆ ಹಾಗೂ ಪತ್ನಿಯಾಗಿ ಸ್ವೀಕರಿಸುವಂತೆ ಮಹಾವಿಷ್ಣುವಿನ ಬಳಿ ವರವನ್ನು ಪಡೆದು ತುಳಸಿ ಗಿಡವಾಗಿ ಜನಿಸುತ್ತಾಳೆ. ಸ್ನೇಹಿತರೆ, ಈ ರೀತಿಯಾಗಿ ತುಳಸಿ ಮತ್ತು ಗಣೇಶನ ನಡುವೆ ನಡೆದ ಶಾಪದಿಂದ ಇಂದಿಗೂ ಕೂಡ ತುಳಸಿಯನ್ನು ಗಣೇಶನ ಪೂಜೆಯಲ್ಲಿ ಉಪಯೋಗಿಸಲಾಗುವುದಿಲ್ಲ. ಶ್ರೀಕೃಷ್ಣನ ಪೂಜೆಯಲ್ಲಿ ತುಳಸಿ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ನೋಡಿದರಲ್ಲ ಸ್ನೇಹಿತರೆ, ಗಣೇಶನಿಂದ ತುಳಸಿಗೆ ಶಾಪ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಚಾನೆಲ್ಗೆ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.